ಭಗವದ್ಗೀತೆ ಎರಡನೇ ಅಧ್ಯಾಯ 69ನೇ ಶ್ಲೋಕ. ಯಾ ನಿಶಾ ಸರ್ವಭೂತಾನಾಂ ತಸ್ಯಾಂ ಜಾಗೃತಿ ಸಂಯಮಿ ಯಸ್ಯಾಂ ಜಾಗೃತಿ ಭೂಷಾ ಭೂತಾನಿ ಸಾ ನಿಶಾ ಪಶ್ಯತೋ ಮುನೇಃ. ಎಲ್ಲ ಪ್ರಾಣಿಗಳಿಗೆ ಯಾವುದು ರಾತ್ರಿಯೋ ಜ್ಞಾನಿಗೆ ಅದು ಎಚ್ಚರ. ಎಲ್ಲ ಪ್ರಾಣಿಗಳು ಯಾವುದು ಎಚ್ಚರೋ ಜ್ಞಾನಿಗೆ ಅದು ನಿದ್ದೆ. ಅದೇನು ನಿರಂತರ ಒಗಟು ಇದ್ದಾಗಿದೆಯಲ್ಲಪ್ಪ ಅಲ್ವಾ? ಅಂದ್ರೆ ಏನೋ ಜ್ಞಾನಿ ನಿದ್ದೆ ಮಾಡ್ತಾ ಇರ್ತಾನಂತನೋ ಯಾವಾಗಲೂ. ಎಚ್ಚರ ಅಂದ್ರೆ ನಮಗೆ ಯಾವುದರ ಬಗ್ಗೆ ಎಚ್ಚರ ಇದೆ, ಅರಿವಿದೆ, ಆಸಕ್ತಿ ಇದೆ, ಅದು ಎಚ್ಚರ. ಸಾಮಾನ್ಯ ಜನರಿಗೆ ಯಾವುದ್ರ ಬಗ್ಗೆ ಆಸಕ್ತಿ ಎಚ್ಚರ? ಇಂದ್ರಿಯ ವಸ್ತುಗಳಿಗೆ. ಅದು ಬೇಕು, ಇದು ಬೇಕು, ಅದು ಬೇಕು, ಇದು ಬೇಕು, ಅದು ನೋಡಬೇಕು, ಇದು ನೋಡಬೇಕು, ಅದು ನೋಡಬೇಕು, ಇದು ನೋಡಬೇಕು, ಅದು ಮಾಡಬೇಕು. ಮನಸ್ಸು ಯಾವಾಗಲೂ ಬಾಹ್ಯ ಪ್ರಪಂಚದೊಳಗೆ. ಇದು ಸಾಮಾನ್ಯ ಜನರ ಕತೆ ಆಯ್ತಾ. ಅವರು ಎಚ್ಚರ ಯಾವುದಕ್ಕೆ? ಬಾಹ್ಯ ಪ್ರಪಂಚಕ್ಕೆ, ವಸ್ತುಗಳ ಪ್ರಪಂಚಕ್ಕೆ ಎಚ್ಚರ ಅವರಿಗೆ. ಜ್ಞಾನಿಗೋ ಅವನಿಗೆ ಅಂತರಂಗ ಪ್ರಪಂಚದ ಎಚ್ಚರ. ಏನು ಎಚ್ಚರ? ಮನಸ್ಸು, ಬುದ್ಧಿ, ದೇಹ, ಇಂದ್ರಿಯಗಳು ಏನು ಕೆಲಸ ಮಾಡ್ತದೆ ಎಚ್ಚರದಲ್ಲಿರ್ತಾನೆ. ತಾನು ಆತ್ಮ ಅನ್ನೋದು ಯಾವಾಗಲೂ ಅರಿಯುವುದಿಲ್ಲ ಆಯ್ತಾ. ತನ್ನ ಅರಿವು ಸದಾಕಾಲ ಇರ್ತದೆ. ಏನಿದೆ ಅರಿವು? ನಾನು, ನಾನೆಂಬುದು, ನಾನಲ್ಲ ಈ ದೇಹ, ಮನ ಬುದ್ಧಿ, ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾಮ್ನಾನೇ ಶಿವೋಹಂ ಶಿವೋಹಂ ಶಿವೋಹಂ. ನಾನು ಆತ್ಮ, ಆತ್ಮ ಪರಮಾತ್ಮ ಸಂಶ, ಪರಮಾತ್ಮ ಸ್ವರೂಪಿ ನಾನು. ನಾನು ದಿವ್ಯ ಚೇತನ, ಈ ದೇಹ ಮನಸ್ಸು ಬುದ್ಧಿಯನ್ನು ಧಾರಣೆ ಮಾಡಿದ್ದೇನೆ. ಹೇಗೆ? ವಾಹನವಾಗಿ. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ, ಈ ದೇಹ ಮನಸ್ಸು ಬುದ್ಧಿಯನ್ನು ಬುದ್ಧಿಗೆ ಚಾಲನೆ ಕೊಡುವ ಆತ್ಮ ನಾನು, ಭಗವಂತನ ಶಕ್ತಿ ನಾನು, ನಾನು ಪವಿತ್ರ ಅನ್ನೋ ಭಾವನೆ ಇರ್ತದೆ ಅವನು. ಯಾವಾಗಲೂ ನಾನು ದೇಹ ಅನ್ನೋ ಅಭಿಮಾನ ಬರುವುದಿಲ್ಲ. ಸೊ ಹಾಗೆ ಅವನು ಏನೇ ಕೆಲಸ ಮಾಡ್ತಾರೆ ಎಚ್ಚರದಿಂದ ಮಾಡ್ತಾನೆ ಆಯ್ತಾ. ಆದರೆ ಅಜ್ಞಾನಿಗೆ ನಾನು ದೇಹ ಅನ್ನುವ ಅಭಿಮಾನ, ನಾನು ಆತ್ಮ ಅಂತ ಮರ್ತೋಗ್ಬಿಡಿದೆ. ನಾನು ಆತ್ಮ ಅನ್ನೋದು ಅರಿವೇ ಇಲ್ಲ. ನಾನು ದೇಹ ಅಂತ ಆದಾಗ ಎಲ್ಲ ದೇಹದ ವಾಸನೆಗಳಿಗೆ ಸಿಕ್ಕಾಕ್ಬಿಡ್ತಾನೆ ಆಯ್ತಾ. ಅದು ಅದು ಸತ್ಯ ಅನಿಸ್ಬಿಡ್ತದೆ. ಪ್ರಪಂಚ, ಬಾಹ್ಯ ಪ್ರಪಂಚ ಸರಿ ಸತ್ಯ ಅನಿಸ್ಬಿಡ್ತದೆ. ನನಗೇನಾದ್ರು ಆನಂದ ಬೇಕಾದ್ರೆ ಎಲ್ಲಿ ಹೋಗ್ಬೇಕು? ನಾನು ಹೊರಗಿನ ಪ್ರಪಂಚಕ್ಕೆ ಹೋಗ್ಬೇಕು. ಓ ನನಗೆ ದುಃಖ ಆಯಿತು. ದುಃಖ ಆದಾಗ ಸಾಮಾನ್ಯ ಕುಡುಕರು ಏನು ಮಾಡ್ತಾರೆ? ಮೊದಲು ಸಂತೋಷ ಆದ ಕುಡಿಯೋದು ಆಯಿತಾ, ಸೆಲೆಬ್ರೇಷನ್, ಪಾರ್ಟಿ. ಕಡೆಗೆ ಸ್ವಲ್ಪ ಕಾಲ ಆಗ್ತಾ ಅದು ಅಭ್ಯಾಸ ಆಗುತ್ತೆ, ಪಾರ್ಟಿ ಮಾಡ್ತಾ ಮಾಡ್ತಾ. ಕಡೆಗೆ ದುಃಖ ಆದಾಗ ಕುಡಿಯೋದು, ಸಂತೋಷದಾಗ ಕುಡಿಯೋದು, ದುಃಖ ಆದಾಗ ಕುಡಿಯೋದು ಆಯಿತಾ. ನಿಮ್ಮ ಸಂತೋಷ ಮತ್ತು ದುಃಖಕ್ಕೆ ನೀವು ಹೊರಗೆ ಹೋಗಬೇಕು. ಒಳಗೆ ಸಿಗೋದಿಲ್ಲ ಅದು. ಅಂದರೆ ನಿಮಗೆ ನಿಮ್ಮ ರಿಮೋಟ್ ಕಂಟ್ರೋಲ್ ಇರ್ತದಲ್ಲ, ಹೊರಗಿನ ಪ್ರಪಂಚದಲ್ಲಿ ಇರ್ತದೆ. ಅದಕ್ಕೆ ಅವನೊಬ್ಬ ಆ ಕುಡುಗ ಕುಡಿಯುವ ಅಂಗಡಿಯನ್ನು ಚೆನ್ನಾಗಿ ಒಂದು ಅಡ್ವರ್ಟೈಸ್ಮೆಂಟ್ ಹಾಕ್ತಾನೆ. ಅದನ್ನು ನಿಮಗೆ ಅಟ್ರಾಕ್ಷನ್ ಆಗುತ್ತೆ. ನಿಮ್ಮ ಸ್ವಿಚ್ಚಲ್ಲಿ ಇದೆ, ಹೊರಗಡೆ ಇದೆ. ಹೊರಗಡೆ ಪ್ರಪಂಚ ಏನೇನು ಆಗ್ತದೆ ಅದೆಲ್ಲ ನಿಮಗೆ ಪರಿಣಾಮ ಬೀರ್ತಾ ಹೋಗ್ತದೆ. ಯಾಕಂದ್ರೆ ಹೊರಗಿನ ಪ್ರಪಂಚ ನಿಮಗೆ ಸತ್ಯ ಆಯ್ತಾ. ಅದು ಅವನಿಗೆ ಎಚ್ಚರ. ನಾನಿಗೆ ಇದು ಕತ್ತಲೆ. ಯಾ ಹೊರಗಿನ ಪ್ರಪಂಚದಲ್ಲಿ ಯಾವ ಆನಂದ ಸಿಗುವುದಿಲ್ಲಪ್ಪ. ಆನಂದ ಅನ್ನೋದು ನನ್ನ ಸ್ವರೂಪ, ನಾನು ಆನಂದ ಸ್ವರೂಪಿ. ನನ್ನ ಆನಂದಕ್ಕೆ ನಾನು ಹೊರಗಡೆ ಏನು ಹುಡುಕಬೇಕಾಗಿಲ್ಲ. ಈ ಜ್ಞಾನ ಸ್ಪಷ್ಟವಾಗಿರ್ತದೆ. ನೀವು ಆನಂದ ರೂಪಿಗಳು, ಆನಂದ ಸ್ವರೂಪ. ಆನಂದವೇ ನಿಮ್ಮ ರೂಪ. ಆತ್ಮದ ಸ್ವರೂಪವೇ ಆನಂದ, ಆತ್ಮದ ಸ್ವರೂಪವೇ ಪ್ರೇಮ. ಇದು ಅವನಿಗೆ ಸದಾ ಅರಿವಿರ್ತದೆ. ಸೊ ಹಾಗಾಗಿಬಿಟ್ಟು ಅವನಿಗೆ ಬಾಹ್ಯ ಪ್ರಪಂಚದಿಂದ ಏನು ತಗೊಳ್ಳುವ ವ್ಯಾಪಾರ ಇಲ್ಲ. ಅದರಲ್ಲಿ ಅವನು ಕೆಲಸ ಮಾಡಲು ಮಾಡ್ತಾನೆ. ಆದರೆ ನನಗೆ ಇದರಿಂದ ಆನಂದ ಸಿಗುತ್ತೆ, ನನಗೆ ಸಂತೋಷ ಸಿಗುತ್ತೆ, ಏನು ಯೋಚನೆಯೇ ಇಲ್ಲ ಅವನಿಗೆ. ಹಾಗಾಗಿಬಿಟ್ಟು ಅವನಿಗೆ ಬಾಹ್ಯ ಪ್ರಪಂಚ ಅನ್ನೋದು ನಿದ್ದೆ, ಕತ್ತಲೆ.
ಯಾರಿಗೆ? ಜ್ಞಾನಿ. ಅಜ್ಞಾನಿಗೆ ಬಾಹ್ಯ ಪ್ರಪಂಚ ಹಗಲು, ಜ್ಞಾನಿ ಬಾಹ್ಯ ಪ್ರಪಂಚ ಕತ್ತಲೆ. ಆಯ್ತಾ? ಜ್ಞಾನಿಗೆ ಒಳಗಿನ ಪ್ರಪಂಚ ಹಗಲು, ಆಯ್ತಾ? ಅಜ್ಞಾನಿಗೆ ಒಳಗಿನ ಪ್ರಪಂಚ ಕತ್ತಲೆ. ಜ್ಞಾನಿಗೆ ಸದಾಕಾಲ ಅರಿವಿರ್ತದೆ, ಏನು ಈ ದೇಹ ಮನಸ್ಸು ಬುದ್ಧಿಗಳು ಹೇಗೆ ಕೆಲಸ ಮಾಡ್ತಾ ಇದೆ ಅಂತ ಅರಿವಿರ್ತದೆ. ನಾನು ಆತ್ಮ ಅನ್ನುವ ಅರಿವಿರ್ತದೆ, ಒಳಗಿನ ಪ್ರಪಂಚ. ಅಜ್ಞಾನಿಗೆ ಒಳಗೆ ಏನಾಗ್ತದೆ ಅರಿವೇ ಇರುವುದಿಲ್ಲ. ಒಳಗೆ ಮರೆವು, ಒಳಗೆ ಅರಿವು, ಇದು ಅಜ್ಞಾನಿಗೆ. ಜ್ಞಾನಿ ಒಳಗೆ ಅರಿವು, ಹೊರಗೆ ಮರೆವು. ಮರೆವು ಅಂದರೆ ಮರೆಯುವುದಿಲ್ಲ, ಇದ್ದೆ. ಇದು ಜ್ಞಾನಿಯ ಸ್ಥಿತಿ. ನಾವು ಆತ್ಮಜ್ಞಾನಿಗಳಾಗಬೇಕು. ನಾನು ದೇಹ ಅಲ್ಲ, ಮನಸ್ಸಲ್ಲ, ಬುದ್ಧಿಯಲ್ಲ, ಆತ್ಮಸ್ವರೂಪಿ, ಆತ್ಮವೇ ಆನಂದ ಸ್ವರೂಪ ಅಂತ ತಿಳ್ಕೋಬೇಕು. ಅದೇ ಮುಕ್ತಿಗೆ ಸಾಧನ. ಇದನ್ನು ಯಾರು ತಿಳಿದುಕೊಂಡು ಆ ರೀತಿ ಜೀವನ ಮಾಡ್ತಾರೋ ಅವರೇ ಮುಕ್ತರು, ಜೀವನ್ಮುಕ್ತರು. ಬದುಕಿದ್ದಾಗ ಮುಕ್ತರಾಗಿರ್ತಾರೆ. ಜ್ಞಾನಿ ಅಂದರೆ ಜೀವನ್ಮುಕ್ತರ ಬಗ್ಗೆ ಹೇಳ್ತಾರೆ. ಅದು ಕಷ್ಟಪ್ಪ, ಯಾರ್ಯಾರಿಗೂ ಸಾಧ್ಯ ಇದೆ, ನಮ್ಗೆ ಸಾಧ್ಯ ಇಲ್ಲ, ಹಾಗಿಲ್ಲ. ಅದು ಜೀವನ್ಮುಕ್ತಿ ಅಥವಾ ಆತ್ಮಜ್ಞಾನ ಎಲ್ಲ ಮನುಷ್ಯರ ಹಕ್ಕು. ಅದು ಎಲ್ಲ ಮನುಷ್ಯರಿಗೆ, ಎಲ್ಲ ಮನುಷ್ಯರು ಪಡಿಬೇಕಾದದ್ದೊಂದು ಮುಖ್ಯವಾದ ಅಂಶ. ಆದರೆ ದುರದೃಷ್ಟವಶಾತ್ ನಮಗೇನಂದ್ರೆ ಆ ಬಗ್ಗೆ ವಿದ್ಯಾಭ್ಯಾಸ ಇಲ್ಲ, ಎಜುಕೇಷನ್ ಇಲ್ಲ. ಆ ಎಜುಕೇಷನ್ ಇಲ್ಲದೆ ನಾವು ಏನಾಗ್ಬಿಡ್ತೇವೆ, ನಮಗೆ ಅದು ಸರಿಯಾಗಿ ಹೇಳೋರಿಲ್ಲ, ಸರಿಯಾಗಿ ತಿಳಿಸ್ಕೊಳ್ಳೋರಿಲ್ಲ. ಸರಿಯಾಗಿ ತಿಳಿಸ್ಕೊಂಡ್ರೆ, ತಿಳ್ಕೊಟ್ರೆ ಅದು ಎಲ್ಲ ವಿದ್ಯೆಗಳ ಹಾಗೆ ಅಷ್ಟೇ ಸುಲಭ. ನೀವು ಜೀವನದಲ್ಲಿ ಒಂದೊಂದು ವಿದ್ಯೆ ಪಡೀಲಿಕ್ಕೆ ಎಷ್ಟೊಂದು ಕಷ್ಟಪಟ್ಟಿದ್ದೀರಪ್ಪ. ಒಂದು ಬಿ ಕಾಮ್ ಡಿಗ್ರಿ ತಗೋಬೇಕಾದ್ರೆ, ಒಂದು ಎಂ ಕಾಮ್ ಡಿಗ್ರಿ ತಗೋಬೇಕಾದ್ರೆ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀರಾ? 20 ವರ್ಷ, 22 ವರ್ಷ. ನನ್ನನ್ನು ನಾನು ತಿಳಿಯಬೇಕು, ಭಗವಂತನ ಬಗ್ಗೆ ನಾನು ತಿಳ್ಕೋಬೇಕು, ನನ್ನ ಒಳಗೆ ನಾನು ಹೋಗಬೇಕು ಅಂತ ಎಷ್ಟು ಕಷ್ಟಪಟ್ಟಿದ್ದೀರಾ? 0. ಆತ್ಮಜ್ಞಾನದ ಬಗ್ಗೆ ಎಷ್ಟು ಪ್ರಯತ್ನ ಮಾಡಿದ್ದೀರಾ? ಇಲ್ಲ. ಹಾಗೆ ನಿಮ್ಗೆ ಭಗವಂತ ಎಲ್ಲಿ ಸಿಗ್ತಾನೆ? ಭಗವಂತ ಸಿಗಬೇಕಾದ್ರೆ ಒಳಗೆ ಹೋಗಬೇಕು, ಹೊರಗಲ್ಲ. ನಮ್ಮ ಮನಸ್ಸು ಕೂಡ ಹೊರಗೆ ಹೋಗ್ತದೆ ಭಗವಂತನ ಹುಡ್ಕೊಂಡು. ಯಾವುದೋ ಹಿಮಾಲಯದ ಮೇಲೆ, ಯಾವುದೋ ಕೈಲಾಸದಲ್ಲಿ, ಯಾವುದೋ ದೇವಸ್ಥಾನದಲ್ಲಿ, ಯಾವುದೋ ತೀರ್ಥಸ್ಥಾನದಲ್ಲಿ. ಅಪ್ಪ, ಭಗವಂತ ಅಲ್ಲೆಲ್ಲೂ ಇಲ್ಲ. ಭಗವಂತ ಒಳಗೆ, ಒಳಗಿನ ಅರಿವು ಬರಬೇಕು. ದೇಹ ಮನಸ್ಸು ಬುದ್ಧಿಯ ಬಗ್ಗೆ ಅರಿವು ಬರಬೇಕು. ಪಂಚಕೋಶಗಳ ಬಗ್ಗೆ ಅರಿವು ಬರಬೇಕು. ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡ್ತಂತ ಅರಿವು ಬರಬೇಕು. ನಾನು ಆತ್ಮ ಅಂತ ಅರಿವು ಬರಬೇಕು. ಆ ಆತ್ಮವೇ ಭಗವಂತ. ನಿಮ್ಮೊಳಗೆ ಭಗವಂತ ಇದ್ದಾನೆ. ಇದು ದೇಹ ಅನ್ನೋದು ದೇಗುಲ. ಈ ದೇಹ ಅನ್ನೋದು ದೇಗುಲ ಅಂತ ಮರೆತುಬಿಟ್ಟರು ಎಲ್ಲೆಲ್ಲೋ ತಿರುಗಾಡ್ತಾ ಇದ್ದೀರಾ.